ಶಾಲೆಗಳಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳಿ ಇಮೇಲ್ ಬಂದ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಕಡೆ ಕೂಡ ಒಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಈಗ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಬಳಿ ಇದ್ದೀನಿ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ನ ಬಳಿಯಲ್ಲೂ ಕೂಡ ಅಂದರೆ ಇಲ್ಲಿ ಈ ಶಾಲೆಗೂ ಕೂಡ ಇಮೇಲ್ ಬಂದಿತ್ತು. ಇಮೇಲ್ ಬಂದ ಬಳಿಕ ಎಲ್ಲರೂ ಕೂಡ ಭಯಭೀತರಾಗ್ತರು. ತಕ್ಷಣವೇ ಪ್ರಿನ್ಸಿಪಲ್ ಏನಿದ್ರು ಸ್ಥಳೀಯ ಪೊಲೀಸ್ ಠಾಣೆಗೆ ಅಂದರೆ ಗೋವಿಂದಪುರ ಪೊಲೀಸರಿಗೆ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಮಾಹಿತಿಯನ್ನು ರವಾನೆ ಮಾಡಿದ ತಕ್ಷಣ ಎಲ್ಲರನ್ನು ಕೂಡ ಏನು ಶಾಲೆಯ ಹೊರಗಡೆ ಒಂದು ಡೇರಾವನ್ನು ನಿರ್ಮಾಣ ಮಾಡಿರುವಂಥದ್ದು ಡೇರಾವನ್ನು ನಿರ್ಮಾಣ ಮಾಡಿ ಆ ಡೇರಾದ ಒಳಗಡೆ ಎಲ್ಲ ಮಕ್ಕಳನ್ನು ಕೂರಿಸಿದ್ದಾರೆ. ಜೊತೆಗೆ ಯಾರ್ಯಾರು ಪೋಷಕರು ಬರ್ತಾರೆ ಪೋಷಕರು ಬಂದ ತಕ್ಷಣ ಅವರನ್ನೆಲ್ಲ ಕೂಡ ಪೋಷಕರ ಜೊತೆಯಲ್ಲಿ ಕಳಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತಿರೋಂಥದ್ದು. ಈಗ ನೋಡ್ತಾ ಇರೋದು ದೃಶ್ಯಾವಳಿಗಳಲ್ಲಿ ಪೊಲೀಸರು ತಮ್ಮ ಪಾಡಿಗೆ ಒಳಗಡೆ ಏನು ಬೆದರಿಕೆ ಏನು ಬಂದಿತ್ತು ಬೆದರಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಿರೋಂಥದ್ದು. ಪರಿಶೀಲನೆಯನ್ನು ಮಾಡಿದ ಬಳಿಕ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಡಾಗ್ ಸ್ಕ್ವಾಡ್ನ ಮೂಲಕ ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಬೇಕು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅಂದರೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಮಕ್ಕಳನ್ನು ಪೋಷಕರ ಜೊತೆಯಲ್ಲಿ ಕಳಿಸ್ಕೊಡುವಂಥ ಕೆಲಸವನ್ನು ಶಾಲಾ ಆಡಳಿತ ಮಂಡಳಿಯು ಕೂಡ ಮಾಡ್ತಾ ಇದೆ. ಯಾಕಂದರೆ ಮಕ್ಕಳಿಗೆ ಯಾವುದೇ ರೀತಿ ಭಯ ಆಗಬಾರ್ದು, ಭಯ ಆಗದೇ ಇರೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರಂಥದ್ದು. ಶಾಲಾ ಆಡಳಿತ ಮಂಡಳಿಯ ಕೆಲಸದ ಪ್ರಕಾರ ಏನಾದರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ತಮ್ಮ ಮಕ್ಕಳನ್ನು ತಾವು ಕಳಿಸ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದೀವಿ ಅಂತ ಹೇಳಿ. ಈಗ ಪೋಷಕರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನೀವು ಕೂಡ ಮಕ್ಕಳನ್ನು ಕರ್ಕೊಳ್ಳೋಕೆ ಬಂದಿದ್ದೀರಲ್ಲ? ಹೌದು ಸರ್. ಏನಕ್ಕೆ ಮೇಡಮ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್? ಸ್ಕೂಲಿಂದ ಮೆಸೇಜ್ ಬಂತು ಸರ್, ಅದಕ್ಕೆ ಬಂದಿದ್ದೀವಿ. ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಷ್ಟೇ ಅಷ್ಟೇ ನಮ್ಗೆ ಗೊತ್ತು ಸರ್. ಹಸ್ಬೆಂಡ್ ಹೇಳಿದ್ರು ಮೊಬೈಲಲ್ಲಿ ಮೆಸೇಜ್ ಬಂದಿದೆ ಅಂತ. ತಕ್ಷಣ ಮೆಸೇಜ್ ಮಾಡಿ ನಿಮ್ಗೆ ಕರ್ಕೊಂಡು ಹೋಗಿ ಅಂತೇಳಿ. ಇದು ಪೋಷಕರು ಹೇಳ್ತಾ ಇರೋಂಥದ್ದು. ಪೋಷಕರು ಶಾಲೆಯಿಂದ ನಮಗೆ ಒಂದು ಮೆಸೇಜ್ ಬಂತು. ಮೆಸೇಜ್ ಬಂದ ತಕ್ಷಣವೇ ನಾವು ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದ್ವಿ. ಯಾಕೆಂದರೆ ಶಾಲೆಗೆ ಈಗಾಗಲೇ ಬಾಂಬ್ ಬೆದರಿಕೆಯ ಕರೆ ಬಂದಿತ್ತು. ಕರೆ ಬಂದ ತಕ್ಷಣ ಎಲ್ಲ ಪೋಷಕರು ಯಾರಿದ್ರು ಅವ್ರಿಗೆಲ್ಲರಿಗೂ ಕೂಡ ಮೆಸೇಜನ್ನು ರವಾನೆ ಮಾಡಿದ್ದಾರೆ. ಮೆಸೇಜನ್ನು ರವಾನೆ ಮಾಡಿ ತಮ್ಮ ಮಕ್ಕಳು ಯಾರಿದ್ದಾರೆ ಅವರನ್ನು ಕರ್ಕೊಂಡು ಹೋಗಿ ಅಂತೇಳಿ ಮೆಸೇಜ್ ಬಂತು ಅಂತ ಹೇಳ್ತಾ ಇದ್ದಾರೆ. ಈಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ತಕ್ಷಣ ಅವರನ್ನು ಕಾಂಟ್ಯಾಕ್ಟನ್ನು ಮಾಡೋಂಥದ್ದು, ಯಾರ ಪೋಷಕರು ಬಂದಿದ್ದಾರೆ ಅವರನ್ನು ತಿಳಿದುಕೊಂಡಂತು ಆ ಪೋಷಕರ ಜೊತೆಯಲ್ಲಿ ಮಕ್ಕಳನ್ನ ಕಳಿಸೋನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಭಯ ಪಡುವಂತಹ ವಾತಾವರಣ ಇಲ್ಲ. ಯಾಕಂದ್ರೆ ಇದೊಂದು ಹುಸಿ ಬಾಂಬ್ನ ಇಮೇಲ್ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಈಗ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾರಂತದ್ದು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.